ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಶುಕ್ರವಾರ ಮುಂಜಾನೆ ನಿನ್ನೆ ತಡರಾತ್ರಿ ಆಗಿರೋ ಬೆಳವಣಿಗೆ ಮತ್ತು ಇವತ್ತು ನಡೆಯುವ ಎಲ್ಲ ವಿದ್ಯಮಾನಗಳ ಕುರಿತು ಈ 30 ನಿಮಿಷದಲ್ಲಿ 30 ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಮೊದಲನೇ ಸುದ್ದಿ ಕಡೆ ಗಮನ ಹರಿಸೋಣ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ರಾಜ್ಯದಲ್ಲಿ ಜಾರಿಯಾಗಿರೋ ವೀಕೆಂಡ್ ಮತ್ತು ನೈಟ್ ಕರ್ಫ್ಯೂ ಮುಂದುವರಿಯುತ್ತಾ ಅಥವಾ ಇಲ್ವೋ ಅನ್ನೋ ಚರ್ಚೆಗೆ ಇವತ್ತು ಉತ್ತರ ಸಿಗುತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯುತ್ತೆ ಹಲವು ನಿರ್ಧಾರಗಳನ್ನು ಕೈಗೊಳ್ಳುತ್ತಾರೆ ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂಗೆ ಕೆಲ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ದಿನೇ ದಿನೇ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಜನವರಿ 31 ರವರೆಗೂ ಯಥಾಸ್ಥಿತಿ ಮುಂದುವರಿಸುವ ಸಾಧ್ಯತೆ ಕೂಡ ಇದೆ ಪರ ವಿರೋಧ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ತಜ್ಞರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಇವತ್ತು ವೀಕೆಂಡ್ ಕರ್ಫ್ಯೂ ಭವಿಷ್ಯ ನಿರ್ಧಾರದ ಹಿನ್ನೆಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ತೆರವಿಗೆ ಖಾಸಗಿ ಶಾಲೆಗಳಿಂದಲೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ ರಾಜ್ಯ ಹಾಗೂ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಿದ್ದರೂ ಸಾವಿನ ಪ್ರಮಾಣ ಶೇಕಡಾ 0.03 ರಷ್ಟಿದೆ 10ನೇ ತರಗತಿಗೆ ಪರೀಕ್ಷೆಗಳಿಗೆ ಇನ್ನೂ 2 ತಿಂಗಳು ಬಾಕಿ ಇದೆ ಈ ಮಕ್ಕಳಿಗೆ ಇದುವರೆಗೆ ಕೇವಲ 4 ತಿಂಗಳಷ್ಟೇ ಪಾಠ ಆಗಿದೆ ಬಡ ಕೂಲಿ ಕಾರ್ಮಿಕರ ಹಾಗೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಕಷ್ಟ ಸಾಧ್ಯ ಈ ಸಂದರ್ಭದಲ್ಲಿ ಶಿಕ್ಷಣದಿಂದ ವಂಚಿತರಾಗುವುದು ದೊಡ್ಡ ಸಮಸ್ಯೆ ಸಭೆಯಲ್ಲಿ ಭೌತಿಕ ತರಗತಿಗೆ ಅನುಮತಿ ನೀಡಿ ಇಲ್ಲವಾದರೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೂ ಸಮಸ್ಯೆ ಆಗುತ್ತೆ ಅಂತ ರೂಪ್ಸಾ ಸಂಘಟನೆ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಪತ್ರ ಬರೆದಿದ್ದಾರೆ ದಯಮಾಡಿ ಅಟ್ಲೀಸ್ಟ್ ವಿದ್ಯಾಗಮ ಕಾರ್ಯಕ್ರಮದ ಅಡಿಯಲ್ಲಾದರೂ ಕೂಡ ಯಾವ್ಯಾವ ಎಲ್ಲೆಲ್ಲಿ ರೋಗದ ಪ್ರಭಾವ ಜಾಸ್ತಿ ಇದೆ ಅಂತ ಕಡೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅದರ ಜೊತೆಗೆ ಯಾವುದಾದ್ರೂ ಶಾಲೆಯಲ್ಲಿ 5ಕ್ಕಿಂತ ಹೆಚ್ಚು ಸಿಂಪ್ಟಮ್ಸ್ ಇರುವಂತಹ ವಿದ್ಯಾರ್ಥಿಗಳು ಕಂಡು ಬಂದರೆ ಅಂತ ಶಾಲೆಗಳನ್ನ ಕೆಲವು ದಿನಗಳು ರಜೆ ಕೊಡುವಂತದ್ದು ಕೊರೋನಾ ಕರಿನಲ್ಲಿಂದ ಚಿತ್ರರಂಗಕ್ಕೆ ಭಾರಿ ಹೊಡೆತ ಬೀಳ್ತಾನೆ ಇದೆ ಇವತ್ತು ವೀಕೆಂಡ್ ಕರ್ಫ್ಯೂ ಭವಿಷ್ಯ ನಿರ್ಧಾರವಾಗುವ ಹಿನ್ನೆಲೆಯಲ್ಲಿ ನ್ಯೂ ಸೆಟ್ಟಿಂಗ್ ಕನ್ನಡದ ಮೂಲಕ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಗುಬ್ಬಿ ಜೈರಾಜ್ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ವೀಕೆಂಡ್ ಕರ್ಫ್ಯೂ ಕಾರಣ ಚಿತ್ರರಂಗಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಶನಿವಾರ ಭಾನುವಾರ ಥಿಯೇಟರ್ಗಳಲ್ಲಿ ಉತ್ತಮ ಕಲೆಕ್ಷನ್ ಆಗುತ್ತೆ ಈಗ ಕರ್ಫ್ಯೂ ಕಾರಣ ನಿರ್ಮಾಪಕರಿಗೆ ತುಂಬಾ ನಷ್ಟ ಆಗ್ತಾ ಇದೆ ಮುಖ್ಯಮಂತ್ರಿಗಳು ತಮ್ಮ ಮನವಿಯನ್ನ ಪರಿಗಣಿಸುತ್ತಾರೆ ಅನ್ನೋ ಭರವಸೆ ಇದೆ ವೀಕೆಂಡ್ನಲ್ಲಿ ಚಿತ್ರ ಮಂದಿರಗಳ ಓಪನ್ಗೆ ಸರ್ಕಾರ ಅನುಮತಿ ನೀಡುತ್ತೆ ಅನ್ನೋ ಭರವಸೆ ಇದೆ ಎಂದರು ಜೈರಾಜ್ ವೀಕೆಂಡ್ ಕರ್ಫ್ಯೂ ಮಾಡೋದ್ರಿಂದ ಹೊಸ ಚಿತ್ರಗಳು ಬಿಡುಗಡೆ ಮಾಡೋದು ತೊಂದರೆ ಆಗ್ತದೆ ಯಾಕೆ ಶುಕ್ರವಾರ ಬಿಡುಗಡೆ ಮಾಡಿ ಶನಿವಾರ ಭಾನುವಾರನೇ ಕಲೆಕ್ಷನ್ ಬರೋಂಥ ದಿವಸ ಅವತ್ತು ನಿಲ್ಲಿಸಿದ ಮೇಲೆ ಮತ್ತೆ ಚಿತ್ರಗಳು ಮತ್ತೆ ಅದನ್ನು ಪಿಕಪ್ ಆಗೋದು ಕಷ್ಟ ಆಗುತ್ತೆ ರಾಜ್ಯದಲ್ಲಿ ಟಫ್ ರೂಲ್ ಸಡಿಲಿಕೆ ಸುಳಿವಿನ ಬಗ್ಗೆ ಮಂಡ್ಯದಲ್ಲಿ ಸಚಿವ ಭೈರತಿ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪ್ರಮಾಧಿಕಾರ ಇದೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವರ ವಿವೇಚನೆಗೆ ಬಿಟ್ಟಿದ್ದೇವೆ ಸಿಎಂ ತಜ್ಞರ ಸಮಿತಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಸಿಎಂ ತೆಗೆದುಕೊಳ್ಳುವ ತೀರ್ಮಾನವನ್ನ ರಾಜ್ಯದ ಜನ ಪಾಲಿಸಬೇಕು ಎಲ್ಲರ ಪ್ರಾಣ ರಕ್ಷಣೆ ವಿಚಾರ ಇದು ಜನರ ಪ್ರಾಣ ರಕ್ಷಣೆ ಸರ್ಕಾರದ ಕರ್ತವ್ಯ ಅಂದರು ವಿರೋಧ ಪಕ್ಷಗಳ ಹೇಳಿಕೆಗೆ ವಿರೋಧ ಮಾಡದೆ ವಿಪಕ್ಷಗಳ ಕೆಲಸ ಅಂತ ತಿರುಗೇಟು ಕೊಟ್ಟಿದ್ದಾರೆ ನೋಡಿದ್ರೆ ವಿರೋಧ ಪಕ್ಷದವರು ಅವ್ರಿಗೆ ಏನು ಬೇರೆ ಏನಿಲ್ಲ ಅವರು ಅದನ್ನೇ ಕೆಲಸನೇ ಹೇಳೋದು ಅವರಿದ್ದಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂದ್ರೆ ಅದನ್ನು ಕೂಡ ನೋಡಬೇಕಲ್ಲ ಅದನ್ನು ಕೂಡ ನೋಡಬೇಕು ಈಗ ಏನು ಲೋಪ ಆಗಿದೆ ತೋರಿಸ್ಲಿ ಅದನ್ನು ತೋರಿಸಿದಾಗ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಖಂಡಿತವಾಗಿ ಯಾಕಂದರೆ ವಿರೋಧ ಪಕ್ಷದ ಸಲಹೆಯನ್ನು ಸ್ವೀಕಾರ ಮಾಡ್ತೀವಿ ಅವರು ಏನು ಲೋಪ ಆಗಿದೆ ಅನ್ನೋದನ್ನು ನಮಗೆ ಹೇಳಿ ಮನವರಿಕೆ ಮಾಡಿಕೊಡ್ಲಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಇವತ್ತು ಆ ಥರ ಯಾವುದು ನಾವು ಸ್ವಪಕ್ಷವಾಗಿ ವಿರುದ್ಧವಾಗಿ ಏನು ಹೇಳಿಕೆ ಕೊಡ್ತಾರಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ಅಂತಿಮ ತೀರ್ಮಾನ ತೆಗೆದುಕೊಂಡ್ರೆ ಮಾತನ್ನು ಹೇಳಿದ್ವಿ ಈಗ ತಜ್ಞರು ಏನಿದ್ದಾರೆ ವೈದ್ಯರ ತಂಡ ಅವರು ತಜ್ಞರ ಸಮಿತಿ ಏನಿದೆ ಅವರು ಏನು ತೀರ್ಮಾನ ಹೇಳ್ತಾರೆ ಆ ತೀರ್ಮಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ನಿನ್ನೆ 47,754 ಕೊರೋನಾ ಕೇಸ್ ಪತ್ತೆಯಾಯಿತು ಬೆಂಗಳೂರಿನಲ್ಲೇ 30,540 ಕೊರೋನಾ ಕೇಸ್ ದೃಢವಾಗಿದೆ 24 ಗಂಟೆಯಲ್ಲಿ ರಾಜ್ಯದಲ್ಲಿ 29 ಮಂದಿ ಸಾವನ್ನಪ್ಪಿದ್ದಾರೆ 22,143 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆದರು ಸದ್ಯ ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ 18.48% ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಕ್ಷೇತ್ರದ ಶಾಸಕ ಸುನೀಲ್ ನಾಯ್ಕ್ ಕೋವಿಡ್ ನಿಯಮ ಉಲ್ಲಂಘಿಸಿದ್ದಾರೆ ಮುರುಡೇಶ್ವರ ರಥೋತ್ಸವ ಸಂದರ್ಭದಲ್ಲಿ ಮಾಸ್ಕ್ ಹಾಕದೆ ರಥೋತ್ಸವದಲ್ಲಿ ಭಾಗಿಯಾದರು ಸುನೀಲ್ ನಾಯ್ಕ್ ಸರ್ಕಾರದ ರೂಲ್ಸ್ ಬ್ರೇಕ್ ಮಾಡಿದ್ರು ಕೋವಿಡ್ ನಿಯಮದೊಂದಿಗೆ ರಥೋತ್ಸವ ಆಚರಿಸುವುದು ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟರು ರಥೋತ್ಸವದಲ್ಲಿ 1,000 ಹೆಚ್ಚು ಜನ ಭಾಗಿಯಾಗಿದೆ ಪೂಜೆಗೆ ಬಂದು
ಕೊರೋನಾ ಸೋಂಕು ಹೆಚ್ಚುತ್ತಾ ಇರುವ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ಸೇರಿ 10 ರಾಜ್ಯಗಳಿಗೆ ತಜ್ಞರ ತಂಡವನ್ನು ರವಾನಿಸಲಾಗಿದೆ. ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಯುಪಿ, ಗುಜರಾತ್, ಒಡಿಶಾ, ದೆಹಲಿ ಮತ್ತು ರಾಜಸ್ಥಾನಗಳಿಗೆ ತಂಡವನ್ನು ಕಳುಹಿಸಲಾಗಿದೆ. ಕೇಂದ್ರ ಆರೋಗ್ಯ ತಂಡಗಳಿಂದ ಆಯಾ ರಾಜ್ಯಗಳ ಕೋವಿಡ್ ಪರಿಸ್ಥಿತಿಯನ್ನು ನಡೆಸಿ ಅವಲೋಕಿಸಿ ಕೊರೋನಾ ಮೂರನೇ ಅಲೆ ಬಗ್ಗೆ ನಿರಂತರ ಅಧ್ಯಯನ ನಡೆಸಲಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಭೂಷಣ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಕೊರೋನಾ ಎರಡನೇ ಅಲೆಗೆ ಹೋಲಿಸಿದರೆ ಮೂರನೇ ಅಲೆಯಲ್ಲಿ ಸಾವಿನ ಪ್ರಮಾಣ ಗಣನೀಯ ಇಳಿಕೆಯಾಗಿದೆ. ಕೇಂದ್ರ ಸರ್ಕಾರ ಇದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದೆ. ಅದಕ್ಕೆ ಲಸಿಕೆ ಹಂಚಿಕೆಯೇ ಕಾರಣ ಅಂತ ಕೇಂದ್ರ ಅಭಿಪ್ರಾಯಪಟ್ಟಿದೆ. ಸದ್ಯ ಭಾರತದಲ್ಲಿ ಶೇಕಡ 94% ಪ್ರತಿಶತ ವಯಸ್ಕರು ಮೊದಲ ಡೋಸ್ ಕೊರೋನಾ ಲಸಿಕೆ ಪಡೆದಿದ್ದರೆ ಶೇಕಡ 72% ಮಂದಿ ಎರಡೂ ಡೋಸ್ಗಳನ್ನು ಪೂರ್ತಿಯಾಗಿ ಪಡ್ಕೊಂಡಿದ್ದಾರೆ. ICMR ಮುಖ್ಯಸ್ಥ ಡಾಕ್ಟರ್ ಬಲರಾಮ್ ಭಾರ್ಗವ ಅವರು ದೇಶದಲ್ಲಿ ಸಾವಿನ ಪ್ರಮಾಣ ಇಳಿಮುಖಗೊಳ್ಳೋದಕ್ಕೆ ಲಸಿಕೆಯ ಪ್ರಮುಖ ಕಾರಣ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಾಯಚೂರಿನ ಸಗಮಕುಂಟ ಗ್ರಾಮದಲ್ಲಿ ಒಂದೇ ಆವರಣದಲ್ಲಿ 1053 ಮಕ್ಕಳಿಗೆ ನಿತ್ಯ ಪಾಠ ಮಾಡುತ್ತಿದ್ದಾರೆ. ಇದರಿಂದ ಮಕ್ಕಳಿಗೆ ಕೊರೋನಾ ಆತಂಕ ಶುರುವಾಗಿದೆ. ಉನ್ನತೀಕರಿಸಿದ ಸರ್ಕಾರಿ ಶಾಲೆಯಲ್ಲಿ ಕೊರೋನಾ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಒಂದೇ ಕೊಠಡಿಯಲ್ಲಿ ಕುರಿಗಳ ಥರ 100 ಮಕ್ಕಳು ಪಾಠ ಕಲಿತಿದ್ದಾರೆ. ಅಂತರ ಕಾಪಾಡೋದಕ್ಕೂ ಆಗದೆ ನಿತ್ಯವೂ ಶಿಕ್ಷಕರು ಪರದಾಡ್ತಿದ್ದಾರೆ. 1-10 ಕ್ಲಾಸ್ ಇರುವ ಸರ್ಕಾರಿ ಶಾಲೆಯಲ್ಲಿ 1053 ಮಕ್ಕಳಿದ್ದರು. ಎಲ್ರಿಗೂ ಒಂದೇ ಶೌಚಾಲಯ. ಚಿಕ್ಕ ಮಕ್ಕಳಿಗೆ ಶಾಲೆಯ ಮರದ ಕೆಳಗಡೆ ಪಾಠ, ಬಿಸಿಯೂಟದ ವ್ಯವಸ್ಥೆ ಮಾಡಿದ್ದಾರೆ. ಪ್ರೌಢಶಾಲೆಗೆ ಜಾಗ ಮಂಜೂರಾದರೂ ಕಟ್ಟಡ ಮಂಜೂರು ಮಾಡೋದಕ್ಕೆ ವಿಳಂಬ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ News18 ಕನ್ನಡದಿಂದ ಶಾಸಕರ ಗಮನಕ್ಕೆ ತರಲಾಗಿದೆ. ಆರು ತಿಂಗಳಲ್ಲಿ ಶಾಲೆ ಕಟ್ಟಡ ಮಾಡಿಕೊಡೋದಾಗಿ News18 ಕನ್ನಡಕ್ಕೆ ಶಾಸಕ ಬಸವನಗೌಡ ದದ್ದಲ್ ಭರವಸೆ ಕೊಟ್ಟರು. ದಕ್ಷಿಣ ಭಾರತದ ಕೊಪ್ಪಳದ ಮಹಾಕುಂಭಮೇಳ ಖ್ಯಾತಿ ಜಾತ್ರೆ ರದ್ದು ಮಾಡಿದ್ದಾರೆ. ಸರಳವಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗಿದೆ. ಮಠದ ಆವರಣದಲ್ಲಿ ಅಂಗಡಿ ಹಾಕೋದಕ್ಕೆ ಅವಕಾಶ ಇಲ್ಲ. ಕಾರಣ, ಮಿಠಾಯಿ, ಆಟಿಕೆ, ಬಳೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಶ್ರೀ ಗವಿಸಿದ್ದೇಶ್ವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಕಲ್ಪಿಸಲಾಗಿದೆ. ಮಠದ ಹಾದಿಯ ಬದಿಯಲ್ಲೇ ವ್ಯಾಪಾರ ಮಾಡೋದಕ್ಕೆ ಮುಂದಾಗಿದ್ದ ವ್ಯಾಪಾರಿಗಳನ್ನು ನಗರಸಭೆ ಅಧಿಕಾರಿಗಳು ಅಂಗಡಿಗಳನ್ನು ತೆರವುಗೊಳಿಸಿದರು. ನಗರಸಭೆ ಕಾರ್ಯಕ್ಕೆ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.